ಹಾಯ್, ನಿರ್ಮಲ ಹೊಸಮನಿ ಕಿಚನ್ಗೆ ಸ್ವಾಗತ. ಸ್ಟ್ರಾಬೆರಿ ಈಗ ಸೀಸನ್ ಭಾಳ ಐತಿ, ಸ್ಟ್ರಾಬೆರಿ ತೊಗೊಂಬಂದೀನಿ. ಮೊನ್ನೆ ಅನ್ನೋಸ್ತವಕ್ಕೆ ಹೋಗಿನಲ್ಲ, ಅದನ್ನು ನೋಡಕ್ಕೆ ಹೋದಾಗ ಅಲ್ಲಿ ಸ್ಟ್ರಾಬೆರಿ ಇದ್ದು ತೊಗೊಂಡು ಬಂದೇನಿ. ಮತ್ತು ಇವು ಎಷ್ಟು ದೊಡ್ಡ ಅದಾವೆ ನೋಡಿ. ಇದ್ರದ್ದು ಜ್ಯೂಸ್ ಮಾಡ್ತೀನಿ, ಬಿಸಿಲನ್ನು ಐತಿ, ಮತ್ತು ಇದು ವಿಟಾಮಿನನು ಅಂತಾರ, ತಿನ್ಬೇಕಂತಾರ, ಅದಕ್ಕೆ ಜ್ಯೂಸ್ ಮಾಡಾಕತ್ತೀನಿ. ಆ ಜ್ಯೂಸಿಗೆ ಏನು ಸಾಮಗ್ರಿಗಳು ಬೇಕು ಮಾಡೋದು ತೋರಿಸ್ತೀನಿ ನಿಮಗೆ. ಮೊದಲ ಇದನ್ನು ಸ್ವಚ್ಛ ಮಾಡ್ಕೋತೀನಿ, ಇವನ್ನೆಲ್ಲ ತೆಗೆದು. ಇವನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ತೊಳಿಬೇಕು. ಹಾಂ, ಔಷಧದು ಹೊಡೆದಿರ್ತಾರಲ್ಲ ಅದಕ್ಕೆ ನೋಡಿ, ನೀರು ಹಾಕ್ತೀನಿ. ನೋಡಿ ಎಷ್ಟು ನೀರು ಗಾನ್ ಅದಾವ. ಹಾಂ, ತೊಳ್ಕೊಂಬಂದು ಇದನ್ನು ಚಾಕುಲೆ ಕಟ್ ಮಾಡಿ ಜ್ಯೂಸ್ ಮಾಡೋದು ತೋರಿಸ್ತೇನೆ. ನೋಡಿ ಕಟ್ ಮಾಡ್ತೇನೆ. ನೋಡಿ ಕಟ್ ಮಾಡೇನಿ, ಮಿಕ್ಸರ್ದಾಗ ಹಾಕ್ತೀನಿ. ನೋಡಿ ಇದಕ್ಕೇನ ಸಾಮಗ್ರಿ ಅಂದ್ರೆ ಸಕ್ಕರೆ ಎಷ್ಟು ಹಾಕೋದು. ಈ ಸಣ್ಣ ಬೌಲ್ಲೇ ಒಂದು ಬೌಲ್ ಹಾಕಕತ್ತೀನಿ, ನೋಡಿ ತೋರಿಸ್ತೀನಿ. ಇದಕ್ಕೆ ಹಾಕ್ತೀನಿ ನೀರು, ಒಂದು ಗ್ಲಾಸ್ ಹಾಕಿ ಮಾಡ್ತೀನಿ ಈಗ. ಆಮೇಲೆ ಬೇಕಂದ್ರೆ ಮತ್ತೆ ಸ್ವಲ್ಪ ಹಾಕೋತೀನಿ. ನೋಡಿ ಜ್ಯೂಸ್ ರೆಡಿ ಆಗೈತೆ. ಮತ್ತು ಇದಕ್ಕೆ ನಾವು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ, ಯಾಕಂದ್ರೆ ಅವು ಹುಳಿ ಭಾಳ ಇರ್ತಾವಲ್ಲ, ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ ಮಾಡಬೇಕು. ಮಾಡಿದ್ದೀನಿ, ಈಗ ಸರ್ವ್ ಮಾಡೋದು ತೋರಿಸ್ತೀನಿ. ನೋಡಿ ಸ್ಟ್ರಾಬೆರಿ ಜ್ಯೂಸ್ ಸರ್ವ್ ಮಾಡಾಕತ್ತೀನಿ. ನೋಡಿ ಸ್ಟ್ರಾಬೆರಿ ಜ್ಯೂಸ್ ರೆಡಿ ಮಾಡಿದ್ದೀನಿ. ಹಾಂ, ಬಿಸಿಲೈತಿ, ಮತ್ತು ಈಗ ಚಳಿಗಾಲದಾಗ ಇವು ಹಣ್ಣು ಭಾಳ, ಮತ್ತು ಇವನ್ನ ತೊಗೊಂಡು ಬಂದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಉಳಿ ಟೈಮ್ದಾಗ ಸಿಗಂಗಿಲ್ಲ, ಈಗ ಥಂಡಿ ಕಾಲದಾಗ ಅಷ್ಟೇ ಸಿಗ್ತಾವೆ ಅವು. ಮತ್ತು ಈ ಜ್ಯೂಸಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.